ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಪಿಎಂಸಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ರಾಯಚೂರು ಪಿರಮಿಡ್ ಮಾಸ್ಟರ್ ಮಾರಂ ಭೀಮಾನಾರಾಯಣ ಅವರು ಪ್ರೀತಿಯ ನಮಸ್ಕಾರಗಳು. ನಾವು ಕೊನೆಯ ಎಪಿಸೋಡ್ನಲ್ಲಿ ಆಕಾಶಗಂಗೆ ಬಗ್ಗೆ ತಿಳ್ಕೊಂಡು ಭಗೀರಥ ಪ್ರಯತ್ನ ಯಾವ ತರಹ ಭಗೀರಥ ತನ್ನ ಪ್ರಯತ್ನವನ್ನು ಮಾಡ್ತಾ ಆಕಾಶಗಂಗೆಯನ್ನ ದಿವಿಯಿಂದ ಭುವಿಗೆ ತಂದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಭಗವದ್ಗೀತೆನಲ್ಲಿ ಸಂಜಯ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮ ತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮ ತಿರ್ಮಮ. ಅಂದ್ರೆ ಯಾವಾಗ ಅಪಾರವಾದ ಯೋಗವಿರುತ್ತದೆಯೋ, ಅಪಾರವಾದ ಹೆಚ್ಚಾದ ಅಪಾರವಾದ ಯೋಗವಿರುತ್ತದೆಯೋ, ಎಲ್ಲಿ ಕ್ರಿಯಾಶೀಲವಾದ ಧರ್ಮಬದ್ಧತೆ ಆ ಅರ್ಜುನನ ರೂಪದಲ್ಲಿರುತ್ತದೋ, ಕ್ರಿಯಾಶೀಲವಾದ ಧರ್ಮಬದ್ಧತೆ ಅರ್ಜುನ ರೂಪದಲ್ಲಿರುತ್ತದೋ, ಅಲ್ಲಿ ಅಲ್ಲಿ ಶ್ರೀ ಎಂದರೆ ಅರ್ಥ, ವಿಜಯ ಅಂದರೆ ಮೋಕ್ಷ. ಶ್ರೀ ಎಂದರೆ ಅರ್ಥ, ವಿಜಯ ಎಂದರೆ ಮೋಕ್ಷ. ಭೂತಿ ಅಂದರೆ ಅದ್ಭುತವಾದ ಕಾಮ. ನೋಡಿ, ಭೂತಿ ಎಂದರೆ ಅದ್ಭುತವಾದ ಕಾಮ. ಮತ್ತು ಧ್ರುವ ನೀತಿ ಅಂದರೆ ಧರ್ಮ. ಭೂತಿ ಎಂದರೆ ಅದ್ಭುತವಾದ ಕಾಮ, ಧ್ರುವ ನೀತಿ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲವೂ ಚತುರ್ವಿಧ ಪುರುಷಾರ್ಥವೆಲ್ಲ ಪುಷ್ಕಳವಾಗಿರುತ್ತದೆ ಎಂದು ಸಂಜಯ ಅದ್ಭುತವಾಗಿ ಹೇಳಿದ್ದಾನೆ. ಧರ್ಮಾರ್ಥ ಕಾಮ ಮೋಕ್ಷವೆಲ್ಲವೂ ಚತುರ್ವಿಧ ಪುರುಷಾರ್ಥವೆಲ್ಲ ಪುಷ್ಕಳವಾಗಿರುತ್ತದೆ ಎಂದು ಸಂಜಯ ಅದ್ಭುತವಾಗಿ ಹೇಳಿದ್ದಾನೆ. ಆದ್ದರಿಂದ ಯೋಗನಿಷ್ಠನೇ ಕೃಷ್ಣ ಎಂದು, ಕರ್ತವ್ಯನಿಷ್ಠ ಅರ್ಜುನನೆಂದು ಹೇಳುತ್ತೇವೆ. ಈ ಯೋಗನಿಷ್ಠೆ ಕರ್ಮನಿಷ್ಠೆ ನಮ್ಮ ಜೀವನದಲ್ಲಿದ್ದರೆ ಅದಕ್ಕಿಂತ ಇನ್ನೇನು ಬೇಕು? ಯೋಗನಿಷ್ಠೆ ಎಂದರೆ ಆನಾಪಾನ ಸತಿ ನಿಷ್ಠೆ. ಯೋಗನಿಷ್ಠೆ ಅಂದರೆ ಆನಾಪಾನ ಸತಿ ನಿಷ್ಠೆ. ಈ ಆನಾಪಾನ ಸತಿ ಸಾಧನೆ ಮಾಡುವುದಕ್ಕೆ ಪ್ರತಿ ಮನುಷ್ಯ ದಿನದಲ್ಲಿ ಒಂದು ಸಲವಾದರೂ ತಪ್ಪದೆ ಅವರವರ ವಯಸ್ಸಿಗೆ ತಕ್ಕಂತೆ ತಕ್ಕಷ್ಟು ಹೊತ್ತು ಕಣ್ಮುಚ್ಕೊಂಡು ಕುಳಿತ್ಕೋಬೇಕು. ಈ ಕುಳಿತ್ಕೊಳ್ಳೋದು ಅನ್ನೋದು ಎಲ್ಲಾದರೂ ಕುತ್ಕೋಬಹುದು, ಚಾಪೆ ಮೇಲೆ ಕುತ್ಕೋಬಹುದು, ಚಾಪೆ ಇಲ್ದಿದ್ರೂ ಪರವಾಗಿಲ್ಲ ನೆಲದ ಮೇಲೆ ಕುತ್ಕೋಬಹುದು. ಆದಷ್ಟು ಮಟ್ಟಿಗೆ ಕೊಠಡಿಯನ್ನ ಕತ್ಲೆ ಮಾಡ್ಕೋಬೇಕು, ಗೋಡೆಗೆ ಹೊರಕೊಂಡು ಕುತ್ಕೋಬಹುದು, ಆದರೆ ಮಲಗಿಕೊಂಡು ಮಾತ್ರ ಸಾಧನೆ ಮಾಡಬಾರದು. ಕೇವಲ ಮುದುಕರು ಮತ್ತು ಕುಳಿತುಕೊಳ್ಳಲಿಕ್ಕೆ ಆಗದೇ ಇರುವವರು ಮಲಗಿಕೊಂಡು ಸಾಧನೆ ಮಾಡಬಹುದು. ಕುಳಿತುಕೊಳ್ಳುವುದಕ್ಕೆ ಶಕ್ತಿಯುಳ್ಳಂತವರು, ಕುಳಿತುಕೊಳ್ಳೋದಕ್ಕೆ ಶಕ್ತಿಯುಳ್ಳಂತವರು ಕುಳಿತುಕೊಂಡೇ ಧ್ಯಾನ ಮಾಡಬೇಕು. ಈ ಆನಾಪಾನ ಸತಿ ಧ್ಯಾನಕ್ಕೆ ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕುಡಿಯಬೇಕು, ಇನ್ನೊಂದು ಅರ್ಧ ಗ್ಲಾಸು ನೀರು ಪಕ್ಕಕ್ಕಿಟ್ಟಿರಬೇಕು. ಅಭ್ಯಾಸ ಪೂರ್ತಿಯಾದ ಮೇಲೆ ಮೆಲ್ಲಗೆ ಕಣ್ಣು ತೆರೆದ ನಂತರ ಕುಡಿಯಬೇಕು. ಈ ಕಾರಣಕ್ಕಾಗಿಯೇ ಯೋಗಿಗಳು ಕಮಂಡಲದಲ್ಲಿ ನೀರು ಇಟ್ಟುಕೊಳ್ಳುತ್ತಾರೆ. ನೋಡಿ, ಯೋಗಿಗಳು ಕಮಂಡಲದಲ್ಲಿ ನೀರನ್ನ ಯಾಕೆ ಇಟ್ಕೊಂತಾರೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಈ ಆನಾಪಾನ ಸತಿಯಲ್ಲಿ ಕಾಯಾನುಪಸ್ಥನದಲ್ಲಿ ಬರಬಹುದಾದ ಎಲ್ಲಾ ನೋವುಗಳನ್ನು ಅನುಭವಿಸಬೇಕು. ಆಮೇಲೆ ದಿವ್ಯ ದೃಷ್ಟಿಯಲ್ಲಿ ಬರುವ ಅನುಭವಗಳನ್ನ ಧ್ಯಾನಿಗಳು ಪರಸ್ಪರ ಹೇಳಿಕೊಳ್ಳಬೇಕು. ಇದನ್ನೇ ಸಜ್ಜನರ ಸಹವಾಸ ಎನ್ನುತ್ತಾರೆ. ಎಂದರೆ ಇತರ ಧ್ಯಾನಿಗಳೊಂದಿಗೆ ಸಹವಾಸ.
ನಮಗೆ ಏನೇನು ಕಾಣುತ್ತವೋ ಅವೆಲ್ಲವನ್ನು ನಾವು ಜೊತೆನಲ್ಲಿರೋರ್ಗೆ ಹೇಳ್ತಾ ಇರಬೇಕು. ಪಕ್ಕದವರಿಗೆ ಏನೇನು ಕಾಣಿಸ್ತಾ ಇದೆಯೋ ಅವೆಲ್ಲವನ್ನ ನಾವು ಕೇಳಬೇಕು. ನಾವು ಆನಾಪಾನ ಸತಿ ಮುಖಾಂತರ ಏನಾಗ್ತೀವಿ, ನೋಡುವವರಾಗ್ತೀವಿ. ಅಂದ್ರೆ ಸಿಯರ್ಸ್, ಸಿಯರ್ ಅಂದ್ರೆ ನೋಡುವವ, ದ್ರಷ್ಟ, ದ್ರಷ್ಟ ಎಂದರೆ ಋಷಿ. ಋಷಿ ಅಂದ್ರೆ ನಾವೆಲ್ಲರೂ ಋಷಿಗಳಾಗ್ತೀವಿ. ಹಾಗಲ್ಲದೆ ನಾವು ಈ ಅಭ್ಯಾಸವನ್ನ ಮುಂದುವರೆಸಿಕೊಂಡು ಹೋಗುವುದಾದರೆ ನಾವೇನಾಗ್ತೀವಿ, ಮಹಾ ಋಷಿಗಳಾಗ್ತೀವಿ. ಎಷ್ಟೋ ಸಾಧನೆ ಮಾಡಿದಾಗ ಮಹಾ ಋಷಿಗಳಾಗ್ತೀವಿ. ಮತ್ತೇನಾಗ್ತೀವಿ, ರಾಜ ಋಷಿಗಳಾಗ್ತೀವಿ. ಅಂದ್ರೆ ರಾಜರ್ಷಿಗಳು, ಮಹರ್ಷಿ, ರಾಜರ್ಷಿ. ಇದರಲ್ಲಿ ಸಂಪೂರ್ಣ ಪರಿಪಕ್ವತೆ ಸಾಧಿಸಿದಾಗ ಬ್ರಹ್ಮರ್ಷಿಗಳು ಆಗುತ್ತೇವೆ. ಆಗ ನಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಅಂದ್ರೆ ಈಗ ಪತ್ರಿಜಿ ಅವರು ಬ್ರಹ್ಮರ್ಷಿಗಳಾಗಿದ್ದಾರಲ್ವೇ, ಅವ್ರಿಗೆ ಎಲ್ಲ ವಿಷಯಗಳು ತಿಳಿಯುತ್ತೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಸದಸ್ಯರಾಗಿ ಸಾಧನೆ ಮಾಡುತ್ತಾ ಇರುವ ಧ್ಯಾನಿಗಳು ಯಾರೂ ಡಾಕ್ಟರುಗಳ ಹತ್ತಿರಕ್ಕೆ ಹೋಗುವುದಿಲ್ಲ, ಔಷಧಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಈ ಆನಾಪಾನ ಸತಿ ಅಭ್ಯಾಸ ಮಾಡುವುದರಿಂದ ಯಾವ ವ್ಯಕ್ತಿ ಯಾವ ವೈದ್ಯ ಶಾಲೆಗೆ ಅಥವಾ ಔಷಧಿಗಳ ಅಂಗಡಿಗೆ ಹೋಗಬೇಕಾಗಿಲ್ಲ. ಅನಾರೋಗ್ಯವಿದ್ದಾಗ ಯಾರೇ ಆಗಲಿ, ಯಾವುದೇ ತರಹದ ಕಾಯಿಲೆ ಇದ್ದರೂ ಖರ್ಚಿಲ್ಲದೆ, ಏನೇ ಇರಲಿ, ಖರ್ಚಿಲ್ಲದೆ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಶ್ವಾಸದ ಮೇಲೆ ಗಮನ ಇಡಬೇಕು. ಅಷ್ಟು ಮಾಡುವುದಾದರೆ ತಲೆನೋವಿನಿಂದ ಹಿಡಿದು ಹೊಟ್ಟೆ ನೋವು ಮತ್ತು ಕ್ಯಾನ್ಸರ್ ವರೆಗೆ ಎಲ್ಲಾ ರೋಗಗಳು ವಾಸಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದರೆ ಈಗಾಗಲೇ ಸಾವಿರಾರು ಜನ ಪಿರಮಿಡ್ಸ್ ಸೊಸೈಟಿ ಮಾಸ್ಟರ್ಗಳು, ಧ್ಯಾನಿಗಳು, ಅಭ್ಯಾಸಿಗಳು ತಮ್ಮ ತಮ್ಮ ರೋಗಗಳೆಲ್ಲವನ್ನ ಕಳ್ಕೊಂಡಿದ್ದಾರೆ. ಈ ಪ್ರಪಂಚವೆಲ್ಲ, ಈ ಭೂಮಂಡಲವೆಲ್ಲ ಅತಿ ಸ್ವಲ್ಪ ಸಮಯದಲ್ಲೇ ಆನಾಪಾನ ಸತಿ ಮಯವಾಗಲಿದೆ. ನಿಮ್ಮ ಎಲ್ಲಾ ತರಹದ ಸಮಸ್ಯೆಗಳಿಗೆ, ಕಷ್ಟ ನಷ್ಟಗಳಿಗೆ ಇರುವ ಒಂದೇ ಒಂದು ಪರಿಹಾರದ ಮಾರ್ಗ ಆನಾಪಾನ ಸತಿ. ಬುದ್ಧ ಇದೊಂದೇ ಸರಿಯಾದ ಧ್ಯಾನ ಪದ್ಧತಿ ಎಂದಿದ್ದಾನೆ. ಕುಂಭಕರಹಿತ ಕೇವಲ ಪೂರಕ ರೇಚಕಾತ್ಮಕ ಸುಖಂಕರ ಪ್ರಾಣಾಯಾಮ. ಫೈನಲ್ ಆಗಿ ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇ ಕಣ್ಣು, ವೈಕುಂಠ ದ್ವಾರ. ಪುರಾಣದಿಂದ ಮತ್ತೊಂದು ವಿಷಯ ತಿಳಿದುಕೊಳ್ಳೋಣ. ಮೂರನೇ ಕಣ್ಣನ್ನೇ ವೈಕುಂಠ ದ್ವಾರ ಎಂದು ಕೂಡ ಹೇಳಿದ್ದಾರೆ. ವೈಕುಂಠ ದ್ವಾರ ಪಾಲಕರ್ಯಾರು? ಜಯ ವಿಜಯರು. ಜಯ ವಿಜಯರೆಂದರೆ ಈ ಮೂರನೇ ಕಣ್ಣನ್ನ ತೆರೆಸುವ, ಅಂದ್ರೆ ವೈಕುಂಠ ದ್ವಾರವನ್ನ, ದ್ವಾರದ ಹತ್ತಿರ, ಅಂದ್ರೆ ವೈಕುಂಠ ದ್ವಾರದ ಹತ್ತಿರ ಕಾವಲು ಕಾಯುವ ದ್ವಾರಪಾಲಕರು. ಹಿಂಗೆ 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 ತಿರುಗಾಡ್ತಿರ್ತಾರಲ್ಲ, ಅದೇ ತರ ಜಯ ವಿಜಯರು ಅಂತ ಹೇಳಿದ್ರೆ ಉಚ್ಛ್ವಾಸ ನಿಶ್ವಾಸರು. ನೋಡ್ರಿ, ಜಯ ವಿಜಯರು, ಉಚ್ಛ್ವಾಸ ನಿಶ್ವಾಸರು, ಹಿಂಗೆ ತಿರುಗುತ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅವರು ತಿರುಗ್ತಾ ಇದ್ದಾರೆ. ಇವರು ಯಾವಾಗಲೂ ಪಹರೆಯಲ್ಲಿರುತ್ತಾರೆ. ನಾಸಿಕದಲ್ಲಿ ಗಾಳಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗುತ್ತಿರುವಂತೆ ಇವರೂ ತಿರುಗುತ್ತಿರುತ್ತಾರೆ. ಈ ದ್ವಾರಪಾಲಕರನ್ನು ನಾವು ಒಳ್ಳೆಯವರನ್ನಾಗಿ ಮಾಡಿಕೊಂಡರೆ ಅವರು ನಮ್ಮನ್ನು ಒಳಗಡೆ ಕಳುಹಿಸುತ್ತಾರೆ. ನೋಡಿ, ದ್ವಾರಪಾಲಕರನ್ನು ಯಾವಾಗಲೂ ಒಳ್ಳೆಯವರು ಮಾಡ್ಕೊಂಡ್ರೆ ಕಳಿಸ್ತಾರೆ ಒಳಗಡೆ. ಅದೇ ರೀತಿ ಶ್ವಾಸವನ್ನು ಗಮನಿಸೋದ್ರ ಮುಖಾಂತರ ನಾವು ಒಳ್ಳೆಯವರನ್ನಾಗಿ ಮಾಡ್ಕೋಬೇಕು. ಆದ್ದರಿಂದ ನಾವು ಯಾವಾಗ ಆನಾಪಾನ ಸತಿ ಮಾಡುತ್ತೇವೋ, ಅಂದರೆ ಜಯ ವಿಜಯರ ಜೊತೆಗೆ ಬೆರೆತು ಇರುತ್ತೇವೋ, ಆಗಲೇ ಮೂರನೇ ಕಣ್ಣು ತೆರೆದುಕೊಳ್ಳುವುದು, ವೈಕುಂಠ ದ್ವಾರ ತೆರೆದುಕೊಳ್ಳುವುದು. ಆಗಲೇ ವೈಕುಂಠ ಲೋಕ ಪ್ರವೇಶ ನಡೆದು ವೈಕುಂಠವಾಸಿಗಳಾಗುವುದು. ಆದ್ದರಿಂದ ಈ ವಿಪಸ್ಸನ ಅಂತ ಹೇಳಿದ್ರು, ಸುದರ್ಶನ ಚಕ್ರ ಅಂದ್ರು, ಮೂರನೇ ಕಣ್ಣಂದ್ರು, ಆಜ್ಞಾ ಚಕ್ರ ಅಂದ್ರು, ಇವೆಲ್ಲ ಒಂದೇ ಅರ್ಥ ನೀಡುವ ಅನೇಕಾನೇಕ ಪದಗಳು. ಆನಾಪಾನ ಸತಿಯಿಂದಲೇ ಇಹಲೋಕದಲ್ಲಿ ಜಯ, ಪರಲೋಕದಲ್ಲಿ ವಿಜಯ. ಯಾರು ಇದನ್ನ ಮಾಡರೋ ಅವರಿಗೆ ಇಹಲೋಕದಲ್ಲಿ ಜಯ ಅಸಂಭವ, ಪರಲೋಕದಲ್ಲಿ ವಿಜಯ ಅಸಂಭವ. ಅವರಿಗೆ ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ ಅಷ್ಟೇ. ಆದ್ದರಿಂದ ಈ ಭೂಮಿಯಲ್ಲಿ ಎಲ್ಲರೂ ಆನಾಪಾನ ಸತಿ ಅಭ್ಯಾಸ ವಿಧಿಯುಕ್ತವಾಗಿ ಮಾಡಬೇಕು. ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಇಡಬೇಕು. ಅದಕ್ಕಿಂತ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಶ್ವಾಸದ ಮೇಲೇನೆ ಧ್ಯಾಸ ಏತಕ್ಕೆ. ಜೀವಿಗೆ ಪ್ರಾಣಾಧಾರ ಶ್ವಾಸ.
ಶ್ವಾಸ ನಿಂತು ಹೋಗಿದೆ ಅಂದ್ರೆ ಜೀವ ಇಲ್ಲವೆಂದೇ, ಅಂದ್ರೆ ಸತ್ತು ಹೋದಂತ ಜೀವಿ. ಜೀವಿಸಲಿಕ್ಕೆ ಆಧಾರಭೂತವಾದದ್ದೇ ಶ್ವಾಸ. ಹಣ, ಸಂಸಾರ, ಮಂತ್ರ, ತಂತ್ರ, ಪೂಜೆ, ಪುನಸ್ಕಾರ ಇವು ಯಾವೂ ಜೀವಿ ಜೀವಿಸಲಿಕ್ಕೆ ಆಧಾರಭೂತವಾದವು ಅಲ್ಲ. ಮೇಲಿರುವವರನ್ನೆಲ್ಲ ಅನುಭವಿಸಬೇಕಂತ ಹೇಳಿದರೆ ಸಹ ಶ್ವಾಸವೇ ಅಗತ್ಯ, ಶ್ವಾಸವೇ ಆಧಾರ. ಆ ಮೂಲ ಹಿಡಿದುಕೊಳ್ಳುವುದರಿಂದಲೇ ಮೋಕ್ಷವನ್ನು ಹೊಂದುತ್ತೇವೆ. ತನ್ನಷ್ಟಕ್ಕೆ ತಾನು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಶ್ವಾಸಕ್ರಿಯೆ. ತಿನ್ನುವ ಆಹಾರ ಪದಾರ್ಥಗಳಿಂದಲೇ ಅಲ್ಲದೆ ಶ್ವಾಸಕ್ರಿಯೆಯಿಂದ ಸಹ ಅಧಿಕ ಶಕ್ತಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ. ಆಹಾರ ಇಲ್ಲದೆ ಕೇವಲ ಶ್ವಾಸದಿಂದಲೂ ಸಹ ಜೀವಿಸಬಹುದು. ಮೊದಲ ಮಾಸ್ಟರ್ಸ್ ಆಹಾರ ಫಸ್ಟ್ ಶ್ವಾಸ ಇದ್ರೆ ನಾವು ಆಹಾರ ತಿಂತೀವಿ. ಶ್ವಾಸನೇ ಇಲ್ಲ ಅಂದ್ರೆ ನಾವು ಆಹಾರ ಯಾವ ತರ ತಗೊಳಕ್ ಸಾಧ್ಯ? ಧ್ಯಾನ ಯೋಗಿಗಳು ಕೇವಲ ಶ್ವಾಸವನ್ನೇ ಆಹಾರವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ಶ್ವಾಸ ಇಲ್ಲದೆ ಕೇವಲ ಆಹಾರದಿಂದಲೇ ಮಾತ್ರ ಜೀವಿಸಲಾಗದು. ನಾವು ಸಾಮಾನ್ಯವಾಗಿ ಶ್ವಾಸವನ್ನ ಯಾವಾಗ ಗಮನಿಸ್ತೀವಿ ಅಂತ ಹೇಳಿದ್ರೆ ಮನುಷ್ಯ ಮರಣವನ್ನು ಹೊಂದಿದಾನಾ ಇಲ್ವಾ ಅಂತ ಟೆಸ್ಟ್ ಮಾಡ್ಲಿಕ್ಕೋಸ್ಕರ. ಮನುಷ್ಯ ಮರಣ ಹೊಂದಿದ್ದಾನೆ ಇಲ್ಲವೇ ಎಂದು ತಿಳಿದುಕೊಳ್ಳುವ ಅಂತಿಮ ಕ್ಷಣಗಳಲ್ಲಿ. ಹಾಗಲ್ಲದೆ ಇನ್ನು ಯಾವಾಗಲೂ ನಮಗೆ ಶ್ವಾಸವನ್ನ ಗಮನಿಸಬೇಕೆನ್ನುವ ಆಲೋಚನೆಯೇ ಬರದು. ಆದ್ದರಿಂದ ಶ್ವಾಸದ ಮಹತ್ವ ತಿಳಿಯದು. ಜೀವಿಸಲಿಕ್ಕೆ ಶ್ವಾಸ ಬೇಕೇ ಬೇಕು ಅಂದುಕೊಳ್ಳುತ್ತೇವೆ. ಶ್ವಾಸವೇ ಜೀವನ ಎಂದು ತಿಳಿದುಕೊಳ್ಳುವುದಿಲ್ಲ. ಶ್ವಾಸವೇ ಜೀವನವೆಂದು ತಿಳಿದುಕೊಂಡ ದಿನ, ಶ್ವಾಸವೇ ಜೀವನವೆಂದು ತಿಳಿದುಕೊಂಡ ದಿನ, ಅದನ್ನು ಗಮನಿಸಬೇಕು ಅಂದುಕೊಂಡ ದಿನ ಯಾರಾದರೂ ಈ ಕೆಳಗಿನ ಲಾಭಗಳನ್ನು ಪಡೆಯಬಹುದು. ಗುರುಗಳು ಹೇಳ್ತಾರೆ, ಸುಮಾರು 10,000 ಜನರು ಸಂಸಾರದಲ್ಲಿದ್ದು ಸಾಧನೆ ಮಾಡ್ಕೊತಾ ಇದ್ದಾರೆ. ಕೇವಲ ಶ್ವಾಸಾಹಾರಿಗಳಾಗೇನೆ ಇದ್ದಾರೆ. ನಮಗೆ ಗೊತ್ತಿರ್ತಕ್ಕಂಥದ್ದು ಮಾತಾ ಮಾಣಿಕೇಶ್ವರಿ ಅವರು. ಅವರು ದೇಹ ತ್ಯಜಿಸಕ್ಕಿಂತ ಮುಂಚೆ, ಅವರು ಮಹಾಸಮಾಧಿ ಆಗಕ್ಕಿಂತ ಮುಂಚೆನೆ ಹೇಳಿದ್ರು ಅವರು, ಇಂಥ ದಿನ ನಾನು ಪ್ರಾಣವನ್ನ ಬಿಡ್ತೀನಿ ಅಂತ ಹೇಳಿದ್ರು. ಅವರು ಶ್ವಾಸಾಹಾರಿಗಳೇ. ಅವರು ನೀರು ಕುಡಿತಾ ಇರಲಿಲ್ಲ, ಊಟನೂ ಮಾಡ್ತಾ ಇರಲಿಲ್ಲ. ಆ ಪ್ಲೇಸ್ಗೆ ಹೋಗಿ ನಾವು ಯಾನಗುಂದ ಗ್ರಾಮಕ್ಕೆ ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಜನ ಇಂತಹ ಮಹಾನುಭಾವರಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಅವರೆಲ್ಲ ಧ್ಯಾನ ಯೋಗಿಗಳು. ಸಂತೋಷವಾಗಿ ಸಹಜವಾಗಿ ಶ್ವಾಸವನ್ನ ಗಮನಿಸುತ್ತಿದ್ದರೆ ಶ್ವಾಸ ಕ್ರಮೇಣ ಕಡಿಮೆಯಾಗುತ್ತಾ ಕೊನೆಗೆ ತನ್ನಷ್ಟಕ್ಕೆ ತಾನು ಭ್ರೂಮಧ್ಯದೊಳಗೆ ಸೇರುತ್ತದೆ. ಶ್ವಾಸದ ಮೇಲೆ ಧ್ಯಾಸ ಇರುವವರೆಗೂ ಯಾವ ಆಲೋಚನೆಗಳೂ ಬರುವುದಿಲ್ಲ. ಆಗ ಆಲೋಚನೆಗಳಿಂದ ಖರ್ಚು ಆಗುವ ಶಕ್ತಿ ಉಳಿದು ಹೋಗಿ ಮತ್ತಷ್ಟು ಸಂಗ್ರಹ ಹೆಚ್ಚಾಗುತ್ತಾ ಜಮಾ ಆಗುತ್ತಾ ಇರುತ್ತದೆ. ಅಷ್ಟೇ ಅಲ್ಲದೆ ಆಲೋಚನೆ ರಹಿತ ಸ್ಥಿತಿನಲ್ಲಿ ವಿಶ್ವಪ್ರಾಣ ಶಕ್ತಿ ಪ್ರವಹಿಸಿ ನಾಡಿ ಮಂಡಲ ಶುದ್ಧಿ ನಡೆಯುತ್ತದೆ. ಸರ್ವ ರೋಗಗಳು ನಿವಾರಿಸಲ್ಪಡುತ್ತದೆ. ಶರೀರದಲ್ಲಿ ಅಧಿಕ ಬಹಿರ್ ಅಂತರ್ಚಲನೆಗಳು ಇಲ್ಲದೇ ಇರುವುದರಿಂದ, ನೋಡಿ ಕೈ ಕಟ್ತೀವಿ, ಕಾಲು ಕಟ್ತೀವಿ, ಬಾಯಿ ಮುಚ್ಚುತ್ತೀವಿ, ಕಣ್ಣನ್ನ ಮುಚ್ಚಿರ್ತೀವಿ, ಬಹಿರ್ಚಲನೆಗಳಿರೋದಿಲ್ಲ. ಮನಸ್ಸನ್ನ ಕಟ್ಟಿ ಹಾಕೋದಕ್ಕೆ ಶ್ವಾಸವನ್ನ ಗಮನಿಸ್ತಾ ಇರ್ತೀವಿ. ಅಂತರ್ಚಲನೆಗಳು ಸಹ ಇಲ್ಲದೇ ಇರುವುದರಿಂದ ಎಷ್ಟೋ ಶಕ್ತಿ ಉಳಿತಾಯ ಆಗುತ್ತಾ ಇರುತ್ತದೆ. ಆಯಸ್ಸಿನ ಪ್ರಮಾಣ ಬೆಳೆಯುತ್ತದೆ. ಪ್ರಶಾಂತವಾದ ಚಿತ್ತ ದೊರೆಯುತ್ತದೆ. ನಮ್ಮ ಅಂತಿಮ ಗುರಿಗೆ ಕ್ರಮಕ್ರಮವಾಗಿ ಸಮೀಪಿಸುತ್ತಾ ಇರುತ್ತೇವೆ. ನಮ್ಮನ್ನು ನಾವು ತಿಳಿದುಕೊಳ್ಳಲ್ಪಡುತ್ತೇವೆ, ನಮ್ಮನ್ನು ನಾವು ನೋಡಿಕೊಳ್ಳಲ್ಪಡುತ್ತೇವೆ. ಈ ಮೂಲಕ ಆತ್ಮಜ್ಞಾನಿಗಳು ಆಗುತ್ತೇವೆ. ಧ್ಯಾನ ಮಾಡುವ ವಿಧಾನ,
ನಿತ್ಯ ಜೀವನದಲ್ಲಿ ಯಾವಾಗಲೂ ಆನಂದವಾಗಿ ಆರೋಗ್ಯವಾಗಿ ನಿತ್ಯ ನೂತನವಾಗಿ ಇರುವುದಕ್ಕಾಗಿ ನಾನಾ ಪದ್ಧತಿಗಳಿಂದ ಧ್ಯಾನ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸುಲಭ ಪದ್ಧತಿಯಲ್ಲಿ ಶೀಘ್ರ ಫಲಗಳನ್ನು ಸಂಪೂರ್ಣವಾಗಿ ಪಡೆಯುವ ಧ್ಯಾನ ಪದ್ಧತಿ, ಅದೇ ಆನಾಪಾನಸತಿ ಧ್ಯಾನ ಪದ್ಧತಿ. ಸುಖವಾಗಿ ಕುಳಿತುಕೊಂಡು ಕಣ್ಣುಗಳೆರಡೂ ಮುಚ್ಚಿಕೊಂಡು ಎರಡು ಕೈಗಳನ್ನು ಸೇರಿಸಿ ಶ್ವಾಸ ನಿಶ್ವಾಸಗಳನ್ನೇ ಗಮನಿಸ್ತಾ ಇರಬೇಕು. ಯಾವ ಮಂತ್ರವೂ ಮನಸ್ಸಿನಲ್ಲಿ ಉಚ್ಚರಿಸಬಾರದು, ಯಾವ ರೂಪವನ್ನು ಊಹಿಸಿಕೊಳ್ಳಬಾರದು. ಮಾಮೂಲಾಗಿ ಜರುಗುತ್ತಿರುವ ಶ್ವಾಸ ನಿಶ್ವಾಸಗಳನ್ನೇ ಗಮನಿಸುತ್ತಾ ಇರಬೇಕು. ಮಧ್ಯದಲ್ಲಿ ಆಲೋಚನೆಗಳು ಬಂದರೂ ಸಹಿತ ಅವುಗಳನ್ನು ನಿಲ್ಲಿಸಿ ಮತ್ತೆ ಮತ್ತೆ ಶ್ವಾಸದ ಮೇಲೆ ಗಮನ ಮರಳಿಸಬೇಕು. ಶ್ವಾಸ ನಿಶ್ವಾಸಗಳನ್ನು ಗಮನಿಸ್ತಾ ಇದ್ದಾಗ ನಿಧಾನವಾಗಿ ಶ್ವಾಸ ಸಣ್ಣದಾಗುತ್ತಾ ನಾಸಿಕಾಗ್ರದೊಳಗೆ ಅಂದರೆ ಭ್ರೂಮಧ್ಯದೊಳಗೆ ತನ್ನಿಂದ ತಾನೇ ಸೇರಿಕೊಳ್ಳುತ್ತದೆ. ಆ ಆಲೋಚನಾರಹಿತ ಸ್ಥಿತಿಯಲ್ಲಿ ಉಂಟಾಗುವ ಎಷ್ಟೋ ಶಾರೀರಿಕ ಮತ್ತು ಆತ್ಮಾನುಭವಗಳನ್ನು ನಾವು ಗಮನಿಸ್ತಾ ಇರಬೇಕು. ಪ್ರಾರಂಭದಲ್ಲಿ ಧ್ಯಾನ ಮಾಡುವಾಗ ಕೊಠಡಿಯನ್ನು ಕತ್ತಲೆ ಮಾಡಿಕೊಳ್ಳೋದು ಉತ್ತಮ. ಧ್ಯಾನ ಮಾಡುವುದಕ್ಕೆ ಪ್ರತ್ಯೇಕ ಸಮಯ ಸಂದರ್ಭಗಳೇನೂ ಇಲ್ಲ. ಸಮಯ ದೊರೆತಾಗಲೆಲ್ಲ ಕನಿಷ್ಠ ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳು ಮಾಡಬೇಕು. ಯಾವ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಮಕ್ಕಳು, ಪುರುಷರು, ಸ್ತ್ರೀಯರು, ವೃದ್ಧರು, ಯಾವ ವೃತ್ತಿನಲ್ಲಿರ್ಬೋದು, ಯಾವ ವಯಸ್ಕರಾಗಿರಬಹುದು, ಎಲ್ಲರೂ ಈ ಧ್ಯಾನ ಪದ್ಧತಿಗೆ ಅರ್ಹರಾಗಿದ್ದಾರೆ. ಮೂಗಿರುವ ಪ್ರತಿಯೊಬ್ಬರೂ ಮುಕ್ತಿಗೆ ಅರ್ಹರು. ಈ ಧ್ಯಾನಕ್ಕಾಗಿ ಯಾವ ಪೂಜೆ ವ್ರತಗಳ ಅಗತ್ಯವಿಲ್ಲ. ಮಿಗಿಲಾಗಿ ಸಂಸಾರ ಸುಖಗಳನ್ನು ತ್ಯಜಿಸುವ ಅಗತ್ಯವಿಲ್ಲ. ಧ್ಯಾನದಿಂದಾಗುವ ಲಾಭಗಳು: ಸರ್ವರೋಗ ನಿವಾರಣೆ, ಮಾನಸಿಕ ಪ್ರಶಾಂತತೆ, ಬುದ್ಧಿ ಸೂಕ್ಷ್ಮತೆ, ಏಕಾಗ್ರತೆ, ಜ್ಞಾಪಕ ಶಕ್ತಿ, ನಿತ್ಯ ಜಾಗರೂಕತೆ, ಆತ್ಮವಿಶ್ವಾಸ ಮತ್ತು ಮುಂತಾದವು ಲಭಿಸುತ್ತವೆ. ಧ್ಯಾನಾನುಭವಗಳು ಯಾವ್ಯಾವಿದಾವೆ? ಏಳು ರೀತಿಯ ಧ್ಯಾನಾನುಭವಗಳು ಇದಾವೆ. ಮೊದಲ ಲೆಕ್ಕ ನಮ್ಗೆ ಆಗ್ತಕ್ಕಂಥದ್ದು: ಶರೀರ ಹಗುರವೆನಿಸುವುದು, ಶರೀರ ಭಾರವೆನಿಸುವುದು, ಬಣ್ಣಗಳು ಕಾಣಿಸ್ತಕ್ಕಂಥದ್ದು, ಬೆನ್ನು ನೋವು ಕಾಣಿಸಿಕೊಳ್ಳುವುದು, ಹಿಂದೆ ಮುಂದೆ ಹಾಗೂ ಪಕ್ಕಕ್ಕೆ ವಾಲಿದಂತಾಗುವುದು, ಈ ಥರ ತಿರುಗುತ್ತಾ ಇರುತ್ತೆ ಒಳಗಡೆ ಸೂಕ್ಷ್ಮ ಶರೀರ ನಮ್ಮೊಳಗಿಂದ ಈ ಕಡೆ ಆ ಕಡೆ ಹಿಂದೆ ಮುಂದೆ. ಬೆಟ್ಟ, ನದಿ, ಗಿಡ, ಮರ ಇತ್ಯಾದಿ ದೃಶ್ಯಗಳನ್ನು ನಿಜ ಸ್ಥಿತಿಯಲ್ಲಿಯೇ ನೋಡಿದಂತೆಯೇ ಧ್ಯಾನದಲ್ಲಿ ಕಾಣುವುದು, ಹಕ್ಕಿಯಂತೆ ಎಲ್ಲೋ ಹಾರುತ್ತಿದ್ದಂತಾಗುವುದು. ಈ ಏಳು ಧ್ಯಾನಾನುಭವಗಳು ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಆಗ್ತಾ ಇರುತ್ತೆ. ಕೆಲವರಿಗೆ ಆಗ್ದೇನೂ ಇರಬಹುದು. ಎಸ್ ಮಾಸ್ಟರ್ಸ್, ಈ ಎಲ್ಲ ವಿಷಯಗಳನ್ನ ಆನಾಪಾನಸತಿ ಪುಸ್ತಕದಿಂದ ನಾವು ತಿಳ್ಕೊಂಡಿದ್ದೀವಿ. ಪತ್ರಿಜಿ ಗುರುಗಳು ನಮಗೆ ಇಷ್ಟು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ, ಪತ್ರಿಜಿ ಗುರುಗಳಿಗೆ, PMC ಕನ್ನಡದವರಿಗೆ ಎಲ್ಲರಿಗೂ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.